ಒಂದು ಹೊಸ ದೇಶ, ಹೊಸ ಪ್ರದೇಶ, ಹೊಸ ಜನ ಅಲ್ಲ ನನ್ನ ತಂಗಿ. ಏನ್ ಬರ್ ನನ್ ಸೋಚ ಪಾಕ ಅಂದ್ರೆ ಇದೆ ಅಂದ್ರೆ ಹೋಗಿ ನೋಡು ಮತ್ತೆ ಹೇಳು. ನೀವೆಲ್ಲ, ನಾವು ಒಂದು ಹೊಸ ದೇಶ, ಹೊಸ ಪ್ರದೇಶ, ಹೊಸ ಜನ ಅಲ್ಲ ನನ್ನ ತಂಗಿ, ಸಿಂಗಾಪುರದಲ್ಲಿ ಇದ್ದೇವೆ. ಆಯ್ತಾ, ಇವತ್ತು ಮೊದಲನೇ ದಿನ, ನಮ್ ಜೊತೆಗಿರಿ. ಆಯ್ತಾ, ಸಿ ಯು. ಸಿಂಗಾಪುರದ ಗವರ್ನಮೆಂಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಬಹಳಷ್ಟು ಮಹತ್ವವನ್ನು ಕೊಡ್ತದೆ. ಇಲ್ಲಿ ಮೆಟ್ರೋ ಪ್ರಯಾಣ ಅಂತೂ ಬಹಳ ಸುಖಕರ ಹಾಗೂ ಸುಲಭವಾಗಿದೆ. ಎಲ್ಲರೂ ಒಂದೊಂದು ಕಾರ್ಡನ್ನು ಮಾಡಿಸ್ಕೊಂಡ್ರೆ ನಾವು ಯಾವ ಜಾಗದಿಂದ ಯಾವ ಜಾಗಿಗೂ ಹೋಗ್ಬೋದು, ಪ್ರೊವೈಡೆಡ್ ನಮಗಾದರೆ ಇನ್ಫಾರ್ಮೇಷನ್ಸ್ ಗೊತ್ತಿರಬೇಕು. ಮ್ಯಾಪ್ ಹಾಕ್ಕೊಂಡು ಸುಲಭವಾಗಿ ತಲುಪಬಹುದು. ಮರೀನಾ ಬೇ ಫೈನಾನ್ಷಿಯಲ್ ಸೆಂಟರ್ MBS, ಮರೀನಾ ಬೇ ಸೈನ್ಸ್. ಬೇ ಸೈನ್ಸ್ ಇದು ಸ್ಕೈ ಪಾರ್ಕ್ ಅಂತ ಹೇಳಿ, ಇದರ ಸುತ್ತಮುತ್ತ ಫುಲ್ ನದಿ ಇದೆ. ಆಯಿತಾ, ಸಮರ್ ಲೈನ್ ಅಂತ ಹೇಳಿ ನೀವು ಹೆಚ್ಚಿನ ಸಿನಿಮಾಗಳಲ್ಲಿ ನೋಡಿರ್ತೀರಿ, ಈ ಸಿಂಹದ ಬಾಯಿಯಿಂದ ನೀರು ಬರುವಂಥದ್ದು. போய் சிங்கப்பூர் அடு. ನಾವು ಈಗ ಗಾರ್ಡನ್ಸ್ ಬೈ ದ ಬೇ ಅನ್ನುವ ಸ್ಥಳದಲ್ಲಿದ್ದೇವೆ. ನನ್ನ ಸುತ್ತಮುತ್ತಲೂ ಇದು ಮಾನವ ನಿರ್ಮಿತ ಗಾರ್ಡನ್ ಅಂತೆ, ಕೃತಕ ಗಾರ್ಡನ್ ಅಂತ ಹೇಳ್ಬೋದು. ಹಾಗಾಗಿ ಇದು ಮಾನವ ನಿರ್ಮಿತ ಗಾರ್ಡನ್. ಇಲ್ಲಿ ಒಳಗೆ ಏನೆಲ್ಲ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಈ ಬಿಸಿಲಲ್ಲಿ ಬಂದು ಇಲ್ಲಿಗೆ ಬಂದ್ರೆ ಉಂಟಲ್ಲ ಮಜ್ಜಾ. ಇಲ್ಲಿ ನಮ್ಮ ಹಿಂದೆ ಕಾಣುವ ಕುದುರೆಗಳನ್ನು ನೋಡಿ, ಆ ಕುದುರೆಗಳು ಬೇಸ್ ಫುಡ್ ಇಂದ ಮಾಡಲಾಗಿದೆ. ಎಷ್ಟು ಕಲಾತ್ಮಕವಾಗಿ ಮಾಡಿದ್ದಾರೆ ಅಂತ ನೋಡಿ. ಕೃತಕ ಜಿಂಕೆ ಇದೆ. ಈ ಪಳ ಪರಿಮಳ, ಆ ರೋಸ್ ರೋಸ್ ಪರಿಮಳ.
ಕನ್ನಡ ಜಾತ ಬಂಟ್ ಮಮ್ಮ ಕ್ಲೌಡ್ ಫಾರೆಸ್ಟ್ ಏನ್ ಪಂಟ್ ಭಾನು ಅರಣ್ಯ ಮೋಡ ಅರಣ್ಯ ಕರೆಕ್ಟ್ ಅದ ಅರಣ್ಯ ಕರೆಕ್ಟ್ ಅದ ಅರಣ್ಯ ಇಸ್ ಕರೆಕ್ಟ್ ಕಮ್ ಆನ್ ಯು ಕಾಂಟ್ ಲೈ ವನ ಅರಣ್ಯ ಇಸ್ ಆಲ್ಸೋ ಕರೆಕ್ಟ್ ಗೈಸ್ ಕಾಮೆಂಟ್ ಮಾಡಿ ಯಾವ ವಿಚ್ ಸೌಂಡ್ಸ್ ಮೋರ್ ಅಮೇಝಿಂಗ್ ಬಹಳ ಒಳ್ಳೆ ಉಂಟಾ ಅಂತ ಹೀಗುಂಟು
ನಾವು ನೆಕ್ಸ್ಟ್ ಅಲ್ಲಿಗೆ ಹೋಗುದು ಸ್ಕೈ ಪಾರ್ಕ್ ಅಂದ್ರೆ ಇದೆ ಅಲ್ಲೇ ಹೋಗಿ ನೋಡುವ ಮತ್ತೆ ಕಾರ್ ಪೋಪ್ನ ಉಂಟ ಅವಳು ನಿಮ್ಗೆ ಕೆಮ್ಮು ನೀರಿದ ಬಸ್ ಬರೋಣ ಅದ್ರ ಎದುರು ಇವತ್ತಿನ ಬ್ಲಾಗ್ ಅನ್ನು ಇಲ್ಲೇ ಕೊನೆಗೊಳಿಸ್ತಾ ಇದ್ದೇವೆ. ಈಗ ನನ್ನ ತಂಗಿಯ ಮನೆಗೆ ಮತ್ತೆ ಬಂದಿದ್ದೇವೆ. ನಾಳಿನ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೇವೆ ಅಂತ ಹೊಸದಾಗಿ ಬಂದಿರೋರು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾವಾಗ್ಲೂ ನೋಡೋರು ಅಂತಂದ್ರೆ ಪ್ರೀತಿ ಇರ್ಲಿ ಅಂತ ಹೇಳ್ತಾ ರಾಮ್ ರಾಮ್.